ಅಂದರೆ ಎಲ್ಲ ಸಮುದಾಯಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷದತ್ತ ವಾಲ್ತಾ ಇದೆ ಅನ್ನುವಂಥದ್ದು ಸರ್. ಯಾ, ನಮ್ಮ ಪಕ್ಷ ಸರ್ವ ಭಾಷೆ ಸರ್ವ ಜನಾಂಗ ಸರ್ವ ಧರ್ಮ ಎಲ್ಲರೂ ಕೂಡ ಜೊತೆಲಿ ತಗೊಂಡೋಗುವಂಥ ಪಕ್ಷ ನಮ್ಮದು. ಅದರಿಂದ ಎಲ್ಲ ಧರ್ಮದವರು ಬೇಕು ನಮಗೆ, ಎಲ್ಲ ಭಾಷೆಯವರು ಬೇಕು, ಎಲ್ಲ ಜಾತಿಯವರು ಬೇಕು, ಎಲ್ಲರನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಬೆಂಬಲಿಸುತ್ತೆ ಮತ್ತು ಅವ್ರ ಬೆಂಬಲನೂ ಕೇಳುತ್ತೆ. ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದು ಸುಮಾರು ಒಂದು 25 ದಿನಗಳ ಕಾಲ ರಾಜೀವ್ ಗಾಂಧಿಯವರು, ರಾಹುಲ್ ಗಾಂಧಿಯವರು ಈ ಭಾರತ್ ಜೋಡೋ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲೇ ಪಾದಯಾತ್ರೆ ಮುಖಾಂತರ ಹೋಗ್ತಾರೆ. ಎಲ್ಲ ಒಂದು ಕಡೆ ದೊಡ್ಡ ಸಭೆ ಮಾಡಬೇಕಲ್ಲ, ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ ದಾವಣಗೆರೆಯಲ್ಲಿ ನಡೆದಂತಹ ಸಮಾವೇಶದಷ್ಟೇ ಜನರನ್ನು ಅಲ್ಲೂ ಸೇರಿಸಬೇಕು ಅನ್ನುವಂಥ ಉದ್ದೇಶ ಇದೆಯಾ ಸರ್? ನೋಡೋಣ. ಈಗ ಅಲ್ಲಿ ನಮ್ಮ ಎಲ್ಲ ಮುಖಂಡರೆಲ್ಲ ಕೂತು ಎಷ್ಟು ಜನ ಸೇರಿಸ್ಬೇಕು ಏನು ಅನ್ನೋದನ್ನು, ಜನ ಏನು ಸೇರಿಸೋದೇನಿಲ್ಲ, ವಾಲಂಟಿಯರಾಗಿ ಮೊನ್ನೆ ಸಿದ್ದರಾಮಯ್ಯವ್ರ ಕಾರ್ಯಕ್ರಮಕ್ಕೆ ಮುಕ್ಕಾಲು ಭಾಗ ವಾಲಂಟಿಯರಾಗಿ ಬಂದವರೆ. ಒಂದಷ್ಟು ಜನ ಬೇರೆ ಬೇರೆಯವ್ರಿಗೆ ಬಸ್ ಅನುಕೂಲ ಒಂದು ಮಾಡಿಕೊಟ್ಟಿದ್ರು, ಆದರೆ ಮುಕ್ಕಾಲು ಭಾಗ ಜನ ವಾಲಂಟಿಯರಾಗೇ ಬಂದಿದ್ದು. ಈಗ ಜನ ಏನಾಗಿದೆ, ಬದಲಾವಣೆ ಆಗ್ತಾಯಿದ್ದಾರೆ. ಈಗ ಮೊನ್ನೆನೂ ಅಷ್ಟೇ ನಮ್ಮ ತಿರುವಣ್ಣಧ್ವಜದ ಯಾತ್ರೆ ಆಯಿತು, ಅವರು ಬಿ ಜೆ ಪಿ ಪಕ್ಷದವರು ಮಾಡಿದ್ರು. ಎಷ್ಟು ಸಾವಿರ ಜನ ಇದ್ದರು, 5,000-6,000 ಜನ ಇದ್ದರು. ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಮಾತಾಡೋಷ್ಟರಲ್ಲಿ 2,000-3,000 ಬಂದಿತ್ತು. ನಮ್ಮದು ಲಕ್ಷಗಟ್ಟಲೆ ಜನ ಇದ್ದರು, ಲಕ್ಷಗಟ್ಟಲೆ ಜನ ಇದ್ದರು. ಸರ್, ಈಗ ಕೊನೆಯದಾಗಿ ಬಿ ಬಿ ಎಂ ಪಿ ಚುನಾವಣೆ ನಡೆದಿದ್ದೇ ಆದರೆ ಕಾಂಗ್ರೆಸ್ ಪಕ್ಷ ಎಷ್ಟು ಸೀಟುಗಳನ್ನು ಗೆಲ್ಲುತ್ತೆ? ಬಿ ಬಿ ಎಂ ಪಿ ಚುನಾವಣೆ ಆದರೆ ಜನ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ, ಮಹಾನಗರ ಪಾಲಿಕೆ ಅಧಿಕಾರದಲ್ಲಿದ್ದಾಗ ನಾವು ಮಾಡಿರ್ತಕ್ಕಂಥ ಕೆಲಸಗಳು, ಬಿ ಜೆ ಪಿ ಪಕ್ಷ ಹಿಂದೆ ಅಧಿಕಾರದಲ್ಲಿದ್ದಾಗ ಅವರು ಕೆಟ್ಟ ಆಡಳಿತ ಕೊಟ್ಟಿದ್ದರು, 14 ಕಟ್ಟಡಗಳನ್ನು ಅಡಮಾನ ಇಟ್ಟೋಗಿದ್ದರು, 8,000 crore ಸಾಲ ಇಟ್ಟೋಗಿದ್ದರು, ಬರೀ ಬೆಂಗಳೂರಲ್ಲಿ 2013 ಪಾಟ್ರೋಲ್ಸ್ ಬಿಟ್ಟೋಗಿದ್ದರು, ಕಸ ವಿಲೇವಾರಿ ಆಗ್ತಿರಲಿಲ್ಲ. ಮತ್ತು ಈಗಲೂ ಕೂಡ ಅವರು ಅಧಿಕಾರಕ್ಕೆ ಬಂದಮೇಲೆ ಲಕ್ಷಗಟ್ಟಲೆ ಪಾಟ್ರೋಲ್ಸು, ಹೈಕೋರ್ಟ್ ಮಾನಿಟರ್ ಮಾಡ್ತಾಯಿದೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇಲ್ಲ, ಜನಕ್ಕೇನು ಅನುಕೂಲ ಆಗ್ತಾಯಿಲ್ಲ. ಇದನ್ನೆಲ್ಲ ನೋಡಿದ್ರೆ ಜನ ಅರ್ಥ ಮಾಡಿಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಕೊಡ್ತಾರೆ. ಇದಿಷ್ಟು ಹಿರಿಯ ನಾಯಕರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.